ತನಿಖೆ ಮಾಡಿದ್ರು ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಚಿಕ್ಕ ಪುಟ್ಟವರು ಅರೆಸ್ಟ್ ಆಗಿದ್ದಾರೆ, ಕಿಂಗ್ ಪಿನ್ಗಳು ಮಾತ್ರ ಇನ್ನೂ ನಿಗೂಢ. ಬ್ರೇಕಿಂಗ್ ನ್ಯೂಸ್. ಮುಖ್ಯವಾಗಿರೋರು ಬೇಕಲ್ಲ, ಯಾರು ಮೇಲ್ ಕುತ್ಕೊಂಡು ಆಪರೇಟ್ ಮಾಡ್ತಿರ್ತಾರೆ ಅಂತ. ಆ ಕಿಂಗ್ ಪಿನ್ಗಳಿಗಾಗಿ ಸಿಸಿಬಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬಂಧಿತ ಏಜೆಂಟ್ಗಳ ಮೂಲಕ ಲಿಂಕ್ ಭೇದಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳು, ಮುಖ್ಯಸ್ಥರು, ಬಿಬಿಎಂಪಿ ಅಧಿಕಾರಿಗಳ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬಿಬಿಎಂಪಿ ಬೆಡ್ ಬ್ಲಾಕ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಲೋಕಾಯುಕ್ತರು. ಲೋಕಾಯುಕ್ತ ಈ ಪ್ರಕರಣವನ್ನು ದಾಖಲಿಸಿ ತನಿಖೆ ಮಾಡ್ತಿದ್ದಾರೆ ಲೋಕಾಯುಕ್ತರು ಕೂಡ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಆದೇಶದ ಮೇರೆಗೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಅಧಿಕಾರಿಗಳು ಅವರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಮಹತ್ವದ ಬೆಳವಣಿಗೆ, ಒಂದ್ ಕಡೆ ಸಿಸಿಬಿ ಆಫೀಸರ್ಸ್ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ರು, ಒಂದಷ್ಟು ಜನ ಎನ್ಕ್ವೈರಿಗೆ ಒಳಪಡಿಸಿದ್ದಾರೆ. ಡಾಕ್ಟರ್ ಇದ್ದಾರೆ, ಬೇರೆ ಬೇರೆ ಏಜೆಂಟ್ಗಳಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಿರೋರಿದ್ರು. ಇದೆಲ್ಲದರ ನಡುವೆ ಇದೀಗ ಲೋಕಾಯುಕ್ತರು ಕೂಡ ಸುಮೋಟೋ ಕೇಸ್ ಸ್ವಯಂ ಪ್ರೇರಿತರಾಗಿ ಈ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರೀಗ ಇನ್ಸ್ಟ್ರಕ್ಷನ್ ಆದೇಶ ಕೊಟ್ಟಿದ್ದಾರೆ, ಸ್ವಯಂ ಪ್ರೇರಿತ ಪ್ರಕರಣ ಅಂತ ದಾಖಲಿಸಿಕೊಂಡು ಈಗ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅವರು ಶುರು ಮಾಡಿದ್ದಾರೆ. ಈಗ ಕಿಂಗ್ ಪಿನ್ಗಳು ಸಿಗಬೇಕು, ಯಾರು ಮೇಲ್ ಕೂತು ಎಲ್ಲವನ್ನು ಕಂಟ್ರೋಲ್ ಮಾಡ್ತಿದ್ರು, ಯಾರ್ಯಾರ ಮೂಲಕ ಆಪರೇಟ್ ಮಾಡಿಸ್ತಿದ್ರು ಎಲ್ಲದ್ರ ಬಗ್ಗೆ. ಲೆಟ್ಸ್ ಗೋ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ಬೊಮ್ಮನಹಳ್ಳಿಯ ಶಾಸಕರಾದಂತಹ ಶ್ರೀ ಸತೀಶ್ ರೆಡ್ಡಿ ಅವರು. ಸರ್ ನಮಸ್ಕಾರ. ಸರ್ ಸರ್ ನಮಸ್ತೆ. ಸರ್ ಸತೀಶ್ ರೆಡ್ಡಿ ಮಾತಾಡ್ತೀನಿ. ಬೇಲಿಯೇ ಎದ್ದು ಹೊಲ ಮೇಯುತ್ತಿದೆ ಅಂತ ಪ್ರತಿಪಕ್ಷದವರು ಆರೋಪ ಮಾಡ್ತಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಆರೋಪ ಮಾಡ್ತಿದ್ದಾರೆ. ನೀವೇನು ಹೊರಗೆ ತೆಗೆದ್ರಿ, ನಿಮ್ಮಲ್ಲೇ ಯಾರ್ದೋ ಇನ್ವಾಲ್ವ್ಮೆಂಟ್ ಇದೆ ಅಂತ ಕೇಳ್ತಿದ್ದಾರೆ. ಈಗ ಒಂದು ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳುವಂತದ್ದು ಸರ್, ನಾವು ಮೊನ್ನೆ ಬಹಿರಂಗ ಮಾಡಿದಂತ ವಿಷಯ ಬೆಡ್ ಬ್ಲಾಕಿಂಗ್ ಅಂತ ಹೇಳಿದ್ರೆ, ಏಜೆನ್ಸಿ ಅವರು ಬಿಯು ನಂಬರ್ ಯಾರು ಸತ್ತೋಗಿದ್ದಾರೆ, ಯಾರು ಮನೇಲಿ ಐಸೋಲೇಷನ್ ಇರ್ತಾರೆ, ಅವ್ರ ಹೆಸರಲ್ಲಿ 4,500 ಬೆಡ್ ಬ್ಲಾಕ್ ಆಗಿದೆ ಇಡೀ ಬೆಂಗಳೂರಲ್ಲಿ ಅನ್ನೋದು ವಿಷಯನ ನಾವು ಬಹಿರಂಗ ಮಾಡಿದ್ವಿ. ಆಯ್ತು, ನೋಡಿದ್ವಿ. ಬಟ್ ನಿಮ್ದೆ ಯಾರ್ದೋ ಇನ್ವಾಲ್ವ್ಮೆಂಟ್ ಇದೆ, ನೀವೇ ಕಂಟ್ರೋಲ್ ಮಾಡ್ತಿದ್ದೀರಾ? ಅದನ್ನೇ ಇನ್ವಾಲ್ವ್ಮೆಂಟ್ ಅಂದ್ರೆ ಏನು? ಇನ್ವಾಲ್ವ್ಮೆಂಟ್ ನಾವಾಗಿದ್ದೀವಿ ಅಂದ್ರೆ ಅದಕ್ಕೆ ದಾಖಲಾತಿ ಇದೆಯಾ? ಮತ್ತೆ ನಾವು ಅವರು ಬೇರೆ ಅವ್ರ ಏಜೆನ್ಸಿ ಬ್ಲಾಕ್ ಮಾಡಿರೋದಕ್ಕೆ ನಮ್ಮ ಹತ್ರ ದಾಖಲಾತಿ ಬಿಡುಗಡೆ ಮಾಡಿದ್ವಿ ಮಾಧ್ಯಮಕ್ಕೆ ಮತ್ತೆ ಸಿಸಿಬಿಗೆ. ಇವರು ನಾವು ಏನು ಡಾಕ್ಯುಮೆಂಟ್ಸ್ ಅನ್ನ ನಾವು ಬಹಿರಂಗ ಮಾಡಿದೀವಿ, ನಮ್ಮನ್ನ ನಿನ್ನೆಯಿಂದ ಅದನ್ನ ಸ್ವಲ್ಪ ತಡಿಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಪ್ರೆಷರ್, ನೀವು ಯಾಕೆ ಆ ಏಜೆನ್ಸಿ ಹೆಸರು ಹೇಳ್ತೀರಾ, ಈ ಏಜೆನ್ಸಿ ಹೆಸರು ಹೇಳ್ತೀರಾ ಅಂತ ನನಗೂ ನಮ್ಮ ಸಂಸದರಿಗೂ ಬೇರೆ ಬೇರೆ ಕಡೆಯಿಂದ ಒತ್ತಡ. ಖಂಡಿತ ಖಂಡಿತ ಇದಾರೆ. ಯಾಕೆ ಅಂತ ಇದನ್ನ ಹೇಳ್ತೀನಿ ಕೇಳಿ ಸರ್. ಕಳೆದ ಸಾರಿ ಕರೋನಾ ಆದಂತ ಸಂದರ್ಭದಲ್ಲಿ ಕೆಲವು ಏಜೆನ್ಸಿಗಳು ಬಿಬಿಎಂಪಿ ಸೇರ್ಕೊಂಡಿದ್ದಾರೆ, ಅದೇ ಏಜೆನ್ಸಿಗಳು ಇವತ್ತವರೆಗೂ ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ಏಜೆನ್ಸಿಗಳಿಗೆ ನಮ್ಮ ಬಿಬಿಎಂಪಿ ಸರ್ಕಾರ ದುಡ್ಡು ಕೊಟ್ಟಿದೆ. ಆ ಕೋಟ್ಯಾಂತರ ರೂಪಾಯಿ ಹಣವನ್ನ ತೆಗೆದುಕೊಂಡ್ರಂತ ಪುಣ್ಯಾತಮರು ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನು ತನಿಖೆ ಹಂತದಲ್ಲೇ ಇದನ್ನ ಬೇರೆ ರೀತಿ ಯಾರ ಮೇಲಾದ್ರೂ ಹಾಕ್ಬಿಟ್ರೆ ನಾವು ತಪ್ಸ್ಕೊಂಡ್ಬಿಡ್ಬೋದಾ ಅಂತ ಆಲೋಚನೆಯಲ್ಲಿದ್ದಾರೆ ಅವ್ರು. ಹಂಗಾಗಿ ಹೌದೌದು ಅವ್ರು ಸರ್. ಈಗ ಬಿಜೆಪಿ ಏನ್ ಮಾಡಿ, ಈಗ ನೀವ್ ಏನ್ ಮಾಡ್ತೀರಾ ಸರ್, ಏನ್ ಮಾಡ್ತೀರಾ ಸರ್? ಈಗ ಸರ್ ನಾನು ಇಷ್ಟೇ ಅವ್ರನ್ನ ಪ್ರಶ್ನೆ ಕೇಳಿದ್ದು. ನಾನು ಪತ್ರಿಕೆಯವರೆಗೂ ಕೂಡ ನಾನು ಮಾತಾಡ್ದಾಗ್ಲೂ ಹೇಳಿದೆ ಸರ್, ನನ್ನ ಕಾನ್ಸ್ಟಿಟ್ಯೂನ್ಸಿ ಬೊಮ್ಮನಹಳ್ಳಿ, ನೀವು 1912ಗೆ ಯಾರಾದ್ರೂ ಸಹಾಯವಾಣಿ ಕಾಲ್ ಮಾಡಿದಾಗ ಉತ್ತರ ಬರ್ಲಿಲ್ಲ ಅಂದ್ರೆ ಸಹಜವಾಗಿ ಎಂಎಲ್ಎಗೆ ಕೇಳ್ತಾರೆ, ಸಮಯ ನಮ್ಗೆ ತೊಂದರೆ ಆಗಿದೆ ಬೆಡ್ ಕೊಡ್ತೀವಿ ಅಂತ. ಹೌದು, ನಾವು ವಾರ್ ರೂಮ್ ಅಲ್ಲಿ ಇರೋಂತವ್ರಿಗಾಗ್ಲಿ ಜಾಯಿಂಟ್ ಕಮಿಷನರ್ ಆಗ್ಲಿ ಹೇಳಿ ಬೆಡ್ ಕೊಡ್ಸಿದ್ರೆ ಇದು ಬೆಡ್ ಬ್ಲಾಕಿಂಗ್ ಹಗರಣ ಅಂದ್ರೆ ಇದ ನನಗೆ ಗೊತ್ತಿಲ್ಲ. ಅವರು ಆಪಾದನೆ ಮಾಡ್ತಾ ಇರೋಂಥದ್ದು ವಾರ್ ರೂಮ್ ಅಲ್ಲಿ ಹೋಗ್ಬಿಟ್ಟು. ಬೆಂಗಳೂರಿರೋ ಶಾಸಕರು ಯಾರಿದ್ದೀರಿ ನೀವೆಲ್ಲ, ಇಷ್ಟು ರಿಸರ್ವೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಿ, ನಿಮ್ಮನ್ನ ಕೇಳೇ ಕೊಡ್ಬೇಕು ಅಷ್ಟು ರಿಸರ್ವೇಷನ್ ಗಳನ್ನ, ಅಷ್ಟು ಈಸಿಯಾಗಿ ಬೇರೆಯವ್ರಿಗೆ ಅಲಾಟ್ ಮಾಡಕ್ಕಾಗಲ್ಲ ಅನ್ನೋದು. ಸರ್ ನಾನು ಇಷ್ಟೇ ಕೇಳೋದು, ಈಗ ನಮಗೆ ಈಗ ಮುಖ್ಯಮಂತ್ರಿಗಳ ಮನೆ ಹತ್ರ ಹೋದ್ರು ಸರ್ ಯಾರೋ ಇವತ್ತು. ಹೌದು ಹೌದು, ಹೋಗ್ಬಿಟ್ಟು ಪಾಪ ಅವ್ರು ಬೆಡ್ ಕೇಳಿದ್ರು. ಹೌದು, ಮುಖ್ಯಮಂತ್ರಿ ನನ್ ಬೆಡ್ ಗೊತ್ತಿಲ್ಲ, ನೀವು ಕಾರ್ಪೊರೇಷನ್ ಕಮಿಷನರ್ ಹತ್ರ ಹೋಗಿ ಅಂತ ಹೇಳ್ಬೇಕಾ ಸರ್? ನನ್ನ ಹತ್ರ ಬಂದ್ರೆ ನೀವು ಕೊಡ್ಸಕ್ ಸಾಧ್ಯ ಆಗ್ಲೇಬೇಕು, ಸಹಾಯ ಮಾಡ್ಬೇಕಾಗಿರೋದು ಮಾನವೀಯ ಧರ್ಮ ಅಲ್ವಾ? ಕರೆಕ್ಟ್. ಬಟ್ ಅದಕ್ಕೆ ರಿಸರ್ವ್ ಮಾಡಿಸ್ಕೊಂಡಿದ್ರೆ ಬೇರೆಯವ್ರಿಗೆ ಸಿಗಲ್ಲ ಅಂತಿದ್ರು, ಅದಕ್ಕೆ ಕೇಳ್ತಿರೋದು. ಏನಾದ್ರೂ ಒಂದೇ ಒಂದು ದಾಖಲೆ ಆ ರೀತಿ ನಾವು ರಿಸರ್ವ್ ಮಾಡಿದೀವಿ ಅಂತ ಓಕೆ ಇದ್ರೆ ಯಾರು ಬೇಕಾದ್ರೂ ಬಹಿರಂಗ ಮಾಡ್ಲಿ ಸರ್, ನಾವು ತಲೆ ಬಗ್ಸಿದ್ದೀವಿ. ಲೆಟ್ಸ್ ಸೀ ಸರ್, ನೀವು ಚಾಲೆಂಜ್ ಹಾಕಿದ್ರಿ. ನಾವು 100% ಸರಿ ಇರೋದ್ರಿಂದ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ಓಕೆ, ಮತ್ತೆ
ಯಾರು ನಾಲ್ಕೂವರೆ ಸಾವಿರ ಬೆಡ್ಡಿದೆ ಆಗಣದಲ್ಲಿ ಸಿಕ್ಕಿದಾರೆ ಅವ್ರನ್ನ ಲಾಜಿಕ್ ಎಂಡ್ ಆಗೋವರೆಗೂ ನಾವು ಬಿಡಲ್ಲ ಅಂತ ಶಬ್ದ ಮಾಡಿದೀವಿ. ವೆರಿ ಗುಡ್. ಎದುರಿಸಕ್ಕೆ ಪ್ರಯತ್ನ ಮಾಡ್ತಾರೆ ಜನರಿಗೆ ಮತ್ತು ಪ್ರತಿಪಕ್ಷದವರಿಗೆ ಯಾರಿಗಾದ್ರೂ ಈ ಮೂಲಕ ಉತ್ತರ ಕೊಡಬಹುದು ಸರ್. ಥ್ಯಾಂಕ್ ಯು.